ಶೂಲಿನೀ ದುರ್ಗಾದೇವಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಶೂಲಿನಿ ದುರ್ಗ ಅನ್ನತಕ್ಕಂಥದ್ದು ನವದುರ್ಗಾ ಸ್ವರೂಪದಲ್ಲಿರತಕ್ಕಂಥ ಐದನೇ ದುರ್ಗಾ ಸ್ವರೂಪ ಆಗಿರುತ್ತೆ ನವದುರ್ಗಯರು ಯಾರ್ಯಾರು ಅಂತಂದರೆ ಆರ್ಯದುರ್ಗ ವನದುರ್ಗ ಶಬರಿದುರ್ಗ ದೀಪದುರ್ಗ ಶೂಲಿನೀ ದುರ್ಗ ಶಾಂತದುರ್ಗ ಹಸುರೀದುರ್ಗ ಲವಣದುರ್ಗ ಮತ್ತು ಜ್ವಾಲಾದುರ್ಗ ಈ ಪ್ರಕಾರವಾಗಿ ನವದುರ್ಗಾ ಸ್ವರೂಪವನ್ನು ನಾವು ಕಾಣ್ತಾ ಇದ್ದೀವಿ ಇದರಲ್ಲಿ ಎರಡನೇ ಸ್ವರೂಪವಾದಂಥ ವನದುರ್ಗಾದೇವಿಯನ್ನೇ ಪ್ರತ್ಯಂಗಿರ ಅಂತ ನಾವು ಆರಾಧನೆಯನ್ನು ಮಾಡ್ತೀವಿ ಐದನೇ ಸ್ವರೂಪವಾಗಿರತಕ್ಕಂತಹ ಶೂಲಿನಿ ದುರ್ಗಾದೇವಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಈಗ ನಾವು ತಿಳಿದುಕೊಳ್ಳೋಣ ಈ ಶೂಲಿನಿ ದುರ್ಗಾದೇವಿಗೆ ಇರತಕ್ಕಂಥ ಬೇರೆ ಬೇರೆ ಹೆಸರುಗಳನ್ನು ನಾವು ಗಮನಿಸಿದ್ರೆ ಈಕೆಯ ಒಂದು ಸರ್ವವ್ಯಾಪಕತೆ ನಮಗೆ ಅರ್ಥ ಆಗುತ್ತೆ ಈಕೆಯನ್ನು ಧುರುವಿ ಅನ್ನೋ ಹೆಸರಿಂದ ಸಹ ಕರೀತಾರೆ ಅದೇ ಪ್ರಕಾರವಾಗಿ ದುರುಕಿ ದೇವಿ ಅಂತಲೂ ಸಹ ಕರೀತಾರೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂದರೆ ಈಕೆಯನ್ನು ಶಿವರಾಣಿ ಅನ್ನೋ ಹೆಸರಿನಿಂದ ಶೂಲಿನಿ ದುರ್ಗಾ ಅನ್ನೋ ಹೆಸರಿನಿಂದ ಸಲೋನಿ ಅನ್ನೋ ಒಂದು ಹೆಸರಿಂದ ಮತ್ತು ಶೂಲಿನೀ ದೇವಿ ಅನ್ನೋ ಹೆಸರಿನಿಂದಲೂ ಸಹ ಕರೀತಾರೆ ಈಕೆ ಸಂಪೂರ್ಣವಾಗಿ ಕೃಷ್ಣವರ್ಣೆಯಾಗಿರೋದ್ರಿಂದ ಅಂದರೆ ಕಪ್ಪು ಬಣ್ಣದ ದೇವಿ ಸ್ವರೂಪದಲ್ಲಿರೋದರಿಂದ ಈಕೆಗೆ ಸಲೋನಿ ಅನ್ನೋ ಹೆಸರನ್ನು ಸಹ ಹೇಳ್ತಾರೆ ಈ ಹೆಸರುಗಳೆಲ್ಲ ಬಹಳ ಹೆಚ್ಚಾಗಿ ನಮಗೆ ಉತ್ತರ ಭಾರತದ ಕಡೆಯಲ್ಲಿ ಪ್ರಚಲಿತವಿರೋದನ್ನು ನಾವು ನೋಡ್ತೀವಿ ನಾವು ಇದರ ಜೊತೆಯಲ್ಲಿ ಈಕೆಗೆ ಮತ್ತೊಂದು ವಿಶೇಷವಾದ ಹೆಸರು ಅಂತಂದರೆ ಪಹರೋಂಕಿ ರಾಣಿ ಅಂತ ಹಿಂದಿ ಭಾಷೆಯಲ್ಲಿ ಕರೀತಾರೆ ಅಂದರೆ ಪರ್ವತಗಳ ಒಂದು ರಾಣಿ ಈಕೆ ಅಂತ ಕರೀತಾರೆ ಯಾವುದು ಪರ್ವತಗಳು ಅಂತಂದರೆ ಹಿಮಾಲಯ ಪರ್ವತ ಶ್ರೇಣಿಗಳಿಗೆ ರಾಣಿಯಾಗಿರತಕ್ಕಂಥವಳು ಈ ಶೂಲಿನಿ ದುರ್ಗಾದೇವಿ ಆಗಿರ್ತಾಳೆ ಇಷ್ಟು ವಿಶೇಷವಾಗಿರತಕ್ಕಂಥ ಈ ಸ್ವರೂಪವನ್ನು ಈ ದೇವಿ ಯಾವ್ಯಾವುದಕ್ಕೆ ಕಾರಕಿಯಾಗ್ತಾಳೆ ಅಂತ ನಾವು ನೋಡಿದ್ದಾದಲ್ಲಿ ಪ್ರಮುಖವಾಗಿ ಐದು ಅಂಶಗಳನ್ನು ಈಕೆ ಕೊಡತಕ್ಕಂಥವಳು ಮತ್ತು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರತಕ್ಕಂಥವಳು ಆಗಿರ್ತಾಳೆ ಯಾವುದು ಈ ಐದು ಅಂಶಗಳು ಅಂತಂದರೆ ಸುಜ್ಞಾನ ಪ್ರಜ್ಞಾನ ಸೃಷ್ಟಿ ಸಂಹಾರ ಇದರ ಜೊತೆಯಲ್ಲಿ ಸಂರಕ್ಷಣೆ ಆಗಿರ್ತಾಳೆ ಸುಜ್ಞಾನ ಕಾರಣಿ ಪ್ರಜ್ಞಾನಕಾರಣಿ ಸೃಷ್ಟಿಕಾರಿಣಿ ಮತ್ತು ಸಂರಕ್ಷಕಿ ಸಂಹಾರಕಿಯಾಗಿ ಈ ಒಂದು ಶೋಳಿನಿಯ ದುರ್ಗಾದೇವಿಯನ್ನು ನಾವು ನೋಡ್ತಾ ಇದ್ದೀವಿ ಸುಜ್ಞಾನ ಅಂದರೆ ಏನು ಪ್ರಜ್ಞಾನ ಅಂದರೆ ಏನು ನಮಗೆ ಸ್ವಲ್ಪ ವಿಸ್ಮಯಕಾರಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಅನಿಸುತ್ತೆ ನಮಗೆ ನಾಲೆಡ್ಜ್ ವಿಸ್ಡಮ್ ಅನ್ನತಕ್ಕಂಥ ಎರಡು ಪದಗಳನ್ನು ಆಂಗ್ಲ ಭಾಷೆಯಲ್ಲಿ ಬಳಸ್ತೀವಿ ನಾವು ನಾಲೆಡ್ಜ್ ಅಂತಂದರೆ ಒಂದು ಮಟ್ಟದ ಒಂದು ಜ್ಞಾನ ನಮಗೆ ಒಂದು ವಿಷಯದ ಒಂದು ವಸ್ತುವಿನ ಒಂದು ಒಂದು ಮಟ್ಟದ ಒಂದು ಅರಿವು ಆಗಿರುತ್ತೆ ಮತ್ತು ಆಳವಾದ ಒಂದು ಅರ್ಥ ಇದನ್ನು ಎಲ್ಲಿ ಬಳಸಬೇಕು ಎಲ್ಲಿ ಬಳಸಬಾರ್ದು ಇದರಿಂದ ಆಗತಕ್ಕಂಥ ಲಾಭ ನಷ್ಟಗಳೇನು ಇದೆಲ್ಲವೂ ತಿಳ್ಕೊ ನಮ್ಗೆ ಅರ್ಥ ತಿಳಿಸ್ತಕ್ಕಂಥದ್ದು ಯಾವುದು ಅಂತಂದರೆ ವಿಸ್ಡಮ್ ಆಗಿರುತ್ತೆ ಹಾಗಾಗಿ ಸುಜ್ಞಾನ ಅಂದರೆ ನಾಲೆಡ್ಜ್ ಆಗಿರುತ್ತೆ ಪ್ರಜ್ಞಾನ ಅಂದರೆ ವಿಸ್ಡಮ್ ಆಗಿರುತ್ತೆ ಇನ್ನು ಸೃಷ್ಟಿಕಾರಣಿಯು ಈ ದೇವಿ ಆಗಿರ್ತಾಳೆ ಮತ್ತು ಸಂಹಾರ ಕಾರಣಿಯೂ ಈಕೆಯಾಗಿರ್ತಾಳೆ ರಕ್ಷಕಿಯೂ ಸಹ ಆಗಿರ್ತಾಳೆ ಈ ದೇವಿಯನ್ನು ಆರಾಧನೆಯನ್ನು ಮಾಡೋದರಿಂದ ನಮಗೆ ಸಿಗತಕ್ಕಂಥ ಫಲಿತಾಂಶಗಳು ಏನು ಅಂತ ನಾವು ನೋಡಿದ್ದಾದಲ್ಲಿ ಮೊಟ್ಟ ಮೊಟ್ಟಮೊದಲನೆಯದಾಗಿ ದೃಷ್ಟಿದೋಷ ನಿವಾರಣೆ ಬಹಳಷ್ಟು ಜನಗಳಿಗೆ ಬಹಳ ಬೇಗ ದೃಷ್ಟಿಯಾಗಿ ಹೋಗುತ್ತೆ ಏನೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಹತ್ತಾರು ಜನಗಳ ಒಂದು ನರದೃಷ್ಟಿ ಇವರ ಮೇಲೆ ಬಿದ್ದು ಅವರು ಬಹಳ ಬೇಗ ಅವರು ಒಂದು ರೀತಿಯಲ್ಲಿ ಇಳಿದು ಹೋಗ್ತಾ ಇರ್ತಾರೆ ಉತ್ಸಾಹ ಕಳ್ಕೊಳ್ತಾ ಇರ್ತಾರೆ ಮತ್ತು ಆ ಕೆಲಸಗಳಲ್ಲೂ ಸಹ ಅರ್ಧಂಬರ್ಧದಲ್ಲಿ ಸ್ಥಗಿತವಾಗ್ತಾ ಹೋಗುತ್ತೆ ಇವೆಲ್ಲವೂ ನಿವಾರಣೆ ಆಗಬೇಕು ಅಂತಂದರೆ ಶೂಲಿನಿ ದುರ್ಗಾದೇವಿಯ ಉಪಾಸನೆಯನ್ನು ಮಾಡಬೇಕು ಅದೇ ಪ್ರಕಾರವಾಗಿ ನಕಾರಾತ್ಮಕವಾದಂಥ ಶಕ್ತಿ ಕೆಲವೊಂದು ಮನೆಗಳಲ್ಲಾಗ್ಬೋದು ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಾಗ್ಬೋದು ಒಂದು ರೀತಿಯಾದ ನೆಗೆಟಿವ್ ಎನರ್ಜಿ ಅಲ್ಲಿ ಮನೆ ಮಾಡಿಕೊಂಡಿರುತ್ತೆ ಅಲ್ಲಿ ಹೋಗ್ತಾ ಇದ್ದಾಗೆ ನಾವು ಸ್ವಲ್ಪ ನಿಸ್ತೇಜರಾಗ್ತೀವಿ ಮಂಕು ಕವಿದಂಥ ವಾತಾವರಣವನ್ನು ನೋಡ್ತಾ ಇರ್ತೀವಿ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಒಂದು ರೀತಿಯಲ್ಲಿ ನಾವು ಸ್ತಬ್ಧರಾಗಿ ಹೋಗ್ತಾ ಇರ್ತೀವಿ ಅಂತಹ ಜಾಗಗಳಲ್ಲಿ ಶೂಲಿನಿ ದುರ್ಗಾದೇವಿ ಆರಾಧನೆ ಮಾಡಿಸಿದ್ದಾದಲ್ಲಿ ಈ ಎಲ್ಲ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ದೂರ ಹೋಗೋದಕ್ಕೆ ಅನುಕೂಲಗಳಾಗುತ್ತೆ ದುಷ್ಟ ಪ್ರಯೋಗಗಳಿಗೆ ಯಾರ್ಯಾರು ತುತ್ತಾಗಿರ್ತಾರೆ ಅವರೆಲ್ಲರಿಗೂ ಸಹ ಶೂಲಿನಿ ದೇವಿಯ ಒಂದು ಆರಾಧನೆ ಒಂದು ವಿಶೇಷವಾದ ಫಲಿತಾಂಶವನ್ನು ಕೊಡುತ್ತೆ ಕೆಲವರಿಗೆ ಕೆಲಸ ಕಾರ್ಯಗಳಲ್ಲಿ ಮೇಲಿಂದ ಮೇಲೆ ಅಡೆತಡೆಗಳಾಗ್ತಾ ಇರತಕ್ಕಂಥದ್ದು ಅಡ್ಡಿಗಳಾಗ್ತಾ ಇರ್ತಕ್ಕಂಥದ್ದು ಕಾರ್ಯ ವಿಳಂಬ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಅಂದ್ಕೊಂಡ ಸಮಯಕ್ಕೆ ಕೆಲಸಗಳು ನಡೀದೇ ಇರತಕ್ಕಂಥ ಸಾಧ್ಯತೆಗಳು ಇನ್ನು ಕೆಲವರಿಗೆ ದುರಾದೃಷ್ಟ ಮೇಲಿಂದ ಮೇಲೆ ಅವರ ಅಲ್ಲಿ ಅವರಲ್ಲಿ ಮನೆ ಮಾಡಿಕೊಂಡಿರುತ್ತೆ ಇನ್ನೇನು ಎಲ್ಲ ಕೆಲಸಗಳು ಆಯಿತು ಕೊನೆಯ ಮಮೆಂಟಲ್ಲಿ ಇವ್ರಿಗೆ ಬರಬೇಕಾಗಿರ್ತಕ್ಕಂಥ ಪ್ರಮೋಷನ್ ಆಗಲಿ ಇನ್ಕ್ರಿಮೆಂಟ್ ಆಗಲಿ ಇವರ ಕಲೀಗೆ ಹೊರಟೋಯಿತು ಇವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಫಾರಿನ್ ಟ್ರಿಪ್ಪು ಪಾಲಾಗಿ ಹೋಯಿತು ಮತ್ತು ಇವರೇ ಸ್ವತಃ ಎರಡು ಟಿಕೆಟ್ ಕೊಂಡ್ಕೊಂಡಿರ್ತಾರೆ ಲಾಟರಿ ಟಿಕೆಟ್ಗಳನ್ನು ಒಂದನ್ನು ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತನಿಗೆ ಕೊಟ್ಟಿರ್ತಾರೆ ನೀನು ಇಟ್ಕೊಳ್ಳೋ ನಿನಗೂ ಒಳ್ಳೆಯದಾಗಲಿ ಅಂತ ಸ್ನೇಹಿತರಿಗೆ ಕೊಟ್ಟಂಥ ಟಿಕೆಟ್ಗೆ ಹತ್ತು ಲಕ್ಷ ರೂಪಾಯಿ ಬಂದುಬಿಡುತ್ತೆ ಇವ್ರು ತೊಗೊಂಡಿರ್ತಕ್ಕಂಥ ಟಿಕೆಟ್ಗೆ ಹತ್ತು ರೂಪಾಯಿ ಬರುತ್ತೆ ಇದನ್ನೇ ದುರಾದೃಷ್ಟ ಅಂತಕ್ಕಂಥದ್ದು ಕೈಗೆ ಬಂದಿರೋ ತುತ್ತು ಬಾಯಗಿಲ್ಲ ಅಂತ ದೊಡ್ಡವರೊಂದು ಮಾತನ್ನ ಹೇಳ್ತಾರೆ ಈ ಥರದ ಅನುಭವಗಳು ಸಾಕಷ್ಟು ಜನಗಳಿಗೆ ಆಗಿರುತ್ತೆ ಈ ದುರಾದೃಷ್ಟದ ನಿವಾರಣೆ ಆಗಬೇಕು ಅಂತಂದರೆ ಶೂಳಿನಿ ದುರ್ಗಾದೇವಿ ಆರಾಧನೆಯನ್ನು ಮಾಡಬೇಕು ಮತ್ತು ಕೆಲಸದಲ್ಲಿ ಆಗ್ತಕ್ಕಂಥ ಒಂದು ಅಡೆತಡೆಗಳು ಕಾರ್ಯವಿಳಂಬ ಇದೆಲ್ಲವೂ ನಿವಾರಣೆ ಆಗಬೇಕು ಅಂತಂದರೆ ಶೂಲಿನಿ ದುರ್ಗಾದೇವಿಯ ಒಂದು ಆರಾಧನೆ ವಿಶೇಷವಾದ ಫಲಿತಾಂಶ ಕೊಡ್ತಕ್ಕಂಥದ್ದಾಗಿರುತ್ತೆ ಗ್ರಹದೋಷದ ನಿವಾರಣೆಗಳು ಸಹ ಶೂಲಿನಿ ದೇವಿ ಆರಾಧನೆ ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತೆ ಮತ್ತು ಕೆಲವರಿಗೆ ಸತತವಾದ ಅಪಘಾತಗಳು ಆಗ್ತಾ ಇರುತ್ತೆ ಮೇಲಿಂದ ಮೇಲೆ ಬೀಳ್ತಾನೆ ಇರ್ತಾರೆ ಮೇಲಿಂದ ಮೇಲೆ ಗಾಯಗಳಾಗ್ತಾನೇ ಇರುತ್ತೆ ಇಂತಹ ವ್ಯಕ್ತಿಗಳಿಗೂ ಅಷ್ಟೇ ಶೂಲಿನಿ ದುರ್ಗಾದೇವಿಯ ಒಂದು ಆರಾಧನೆ ವಿಶೇಷ ಫಲಿತಾಂಶಗಳನ್ನು ಕೊಡುತ್ತೆ ಆ ಒಂದು ನೆಗೆಟಿವ್ ಸೈಕಲಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ ಅಗ್ನಿ ದುರಂತಗಳಿಗೆ ಯಾರು ತುತ್ತಾಗ್ತಾ ಇರ್ತಾರೆ ಕೆಲವು ಫ್ಯಾಕ್ಟ್ರಿಗಳಲ್ಲಾಗ್ಬೋದು ಕೆಲವು ಕಂಪನಿಗಳಲ್ಲಾಗ್ಬೋದು ಮೇಲಿಂದ ಮೇಲೆ ಫೈರ್ ಮಿಶಾಪ್ಸ್ ಆಗ್ತಾನೇ ಇರುತ್ತೆ ಕೆಲವು ಮನೆಗಳಲ್ಲೂ ಸಹ ಕೆಲವು ವ್ಯಕ್ತಿಗಳು ಈ ಥರದ ಒಂದು ತೊಂದರೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಅಂಥವರೆಲ್ಲರಿಗೂ ಸಹ ಶೂಲಿನಿ ದುರ್ಗಾದೇವಿಯ ಉಪಾಸನೆ ವಿಶೇಷವಾದಂಥ ಒಂದು ಶಾಶ್ವತವಾದ ಫಲಿತಾಂಶ ಕೊಡತಕ್ಕಂಥದ್ದಾಗಿರುತ್ತೆ ಈ ಶೂಲಿನಿ ದುರ್ಗಾದೇವಿಯ ಸ್ವರೂಪ ಅವತಾರಗಳನ್ನು ನೋಡಿದ್ದಾದಲ್ಲಿ ಲಿಂಗ ಪುರಾಣದಲ್ಲಿ ಶರಭೋಪನಿಷತ್ನಲ್ಲಿ ಇದರ ಉಲ್ಲೇಖವನ್ನು ನಾವು ನೋಡ್ತೀವಿ ಈ ಹಿಂದೆ ಹೇಳಿರೋ ಪ್ರಕಾರವಾಗಿ ನರಸಿಂಹಸ್ವಾಮಿಯ ಸ್ವರೂಪದಲ್ಲಿ ಮಹಾವಿಷ್ಣುವಿನ ಕ್ರೋಧ ಕಡಿಮೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಆತನ ಕ್ರೋಧವನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಪರಮೇಶ್ವರ ಶರಭೇಶ್ವರ ರೂಪದಲ್ಲಿ ಬಂದಾಗ ನರಸಿಂಹಸ್ವಾಮಿ ಗಂಡಬೇರುಂಡ ಸ್ವರೂಪವನ್ನು ಧಾರಣೆಯನ್ನು ಮಾಡ್ತಾನೆ ಆಗ ಶರಭೇಶ್ವರನ ಒಂದು ಎಡಗಡೆ ಇರತಕ್ಕಂಥ ರೆಕ್ಕೆಯಲ್ಲಿ ದುರ್ಗಾ ದುರ್ಗಾದೇವಿಯ ಒಂದು ಉದ್ಭವ ಪ್ರಾದುರ್ಭಾವ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಮೂಲತಃ ಶೂಲಿನೀ ದುರ್ಗಾದೇವಿ ಶಾಂತ ಸ್ವರೂಪಣಿಯೇ ಆಗಿರ್ತಾಳೆ ಪೀಸ್ ಮೇಕರ್ ಆ್ಯಂಡ್ ಪೀಸ್ ಲವರ್ ಅಂತ ನಾವು ಹೇಳ್ಬೋದು ನಾವು ಶಾಂತಿ ಪ್ರಿಯ ಏಕೆ ಆಗಿರ್ತಾಳೆ ಹೀಗಾಗಿ ಈ ದೇವಿಯ ಉಪಾಸನೆ ಎಲ್ಲಿ ಮಾಡ್ತೀವಿ ಅಲ್ಲವೂ ಸಹ ಶಾಂತಿ ನೆಲೆಸಿರುತ್ತೆ ಮನೆಯಲ್ಲಿರತಕ್ಕಂಥ ಅಶಾಂತಿಯ ವಾತಾವರಣಗಳು ವಿಪರೀತವಾದಂಥ ಕಲಹಗಳು ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿರತಕ್ಕಂಥ ವೈಮನಸ್ಸ್ಯಗಳು ಕಲಹಗಳು ಮೇಲಿಂದ ಮೇಲೆ ಆಗ್ತಾ ಇರತಕ್ಕಂಥ ಘರ್ಷಣೆಗಳು ಎಲ್ಲವೂ ನಿವಾರಣೆ ಆಗಬೇಕು ಅಂತಂದರೆ ಶೂಲಿನಿ ದುರ್ಗಾದೇವಿಯ ಪೂ ಪೂಜಾ ಅನುಷ್ಠಾನಗಳೇ ವಿಶೇಷವಾದ ಫಲಿತಾಂಶ ಕೊಡ್ತಕ್ಕಂಥದ್ದಾಗಿರುತ್ತೆ ಅದೇ ಪ್ರಕಾರವಾಗಿ ಶೂಲಿನಿ ದುರ್ಗಾದೇವಿ ತ್ರಯಿ ನಿವೃತ್ತಿ ತ್ರಯಿ ಪ್ರವೃತ್ತಿ ಅಂತ ಹೇಳ್ತಾರೆ ಅಂದರೆ ಮೂರನ್ನು ನಮ್ಮಿಂದ ಹೋಗಲಾಡಿಸ್ತಕ್ಕಂಥವಳು ಮೂರನ್ನು ನಮ್ಮಲ್ಲಿ ಆಗಿರ್ತಾಳೆ ಯಾವ ಮೂರನ್ನ ಹೋಗಲಾಡಿಸ್ತಾಳೆ ಏಕೆ ಅಂತಂದರೆ ಈಕೆ ಧಾರಣೆ ಮಾಡಿಕೊಂಡಿರ್ತಕ್ಕಂಥ ತ್ರಿಶೂಲ ಇದರ ಸಂಕೇತವಾಗಿರುತ್ತೆ ಆ ತ್ರಿಶೂಲಕ್ಕಿರತಕ್ಕಂಥ ಒಂದು ಮೂರು ಮೊನಚಾಗಿರ್ತಕ್ಕಂಥ ಒಂದು ಅಂಶಗಳು ಏನಿದೆ ಇದು ಮೂರು ದೋಷಗಳಿಂದ ನಮ್ಮನ್ನು ಹೊರಗಡೆ ಕರ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ ಯಾವುದು ಮೂರು ಅಂತಂದರೆ ಮನಸ್ಸು ಮಾತು ಮತ್ತು ಶರೀರ ಅಂದರೆ ನಮ್ಮ ಮನಸ್ಸಿಂದ ಆಗಿರತಕ್ಕಂಥ ಪಾಪಗಳು ಮಾತಿನಿಂದ ಆಗಿರತಕ್ಕಂಥ ಪಾಪಗಳು ಶರೀರದಿಂದ ಆಗಿರತಕ್ಕಂಥ ಎಲ್ಲ ಪಾಪಗಳು ಕಾಯ ವಾಚ ಮನಸ ಅಂತ ನಾವೇನು ಹೇಳಿದ್ದೀವಿ ಈ ಎಲ್ಲ ದೋಷಗಳನ್ನು ಹೋಗಲಾಡಿಸ್ತಕ್ಕಂಥವಳು ಈ ಒಂದು ತ್ರೈ ನಿವೃತ್ತಿ ಸ್ವರೂಪಿ ಆಗಿರತಕ್ಕಂಥ ಶೂಲಿನಿ ದುರ್ಗಾದೇವಿ ಆಗಿರ್ತಾಳೆ ಇನ್ನು ಏನನ್ನು ಕೊಡ್ತಾಳೆ ಈ ತಾಯಿ ನಮಗೆ ತ್ರೈ ಪ್ರವೃತ್ತಿ ಅಂತ ನೋಡಿದ್ದಾದ ಪಕ್ಷದಲ್ಲಿ ಈಗ ನಮಗೆ ಕೊಡತಕ್ಕಂಥ ಅಂಶಗಳು ಕಾಮನೆ ಕರ್ತೃತ್ವ ಶಕ್ತಿ ಮತ್ತು ಜ್ಞಾನ ಆಗಿರುತ್ತೆ ಅಂದರೆ ನಮ್ಮಲ್ಲಿ ಒಂದು ಸತ್ಕಾಮನೆ ಒಂದು ಒಳ್ಳೆಯ ಆಸೆಯನ್ನು ಕೊಡತಕ್ಕಂಥವಳು ಕರ್ತೃತ್ವ ಶಕ್ತಿ ಅಂದರೆ ಪವರ್ನ ಜಾಗೃತಿನ ಮಾಡ್ತಕ್ಕಂಥವಳು ನಾನೇನೋ ಸಾಧನೆ ಮಾಡ್ತೀನಿ ಮುಂದಕ್ಕೆ ಹೋಗ್ತೀನಿ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಕೊಡ್ತಕ್ಕಂಥವಳು ಅದೇ ಪ್ರಕಾರವಾಗಿ ಜ್ಞಾನ ರಿಫೈನ್ಡ್ ನಾಲೆಡ್ಜನ್ನು ಕೊಡತಕ್ಕಂಥವಳು ಈ ತಾಯಿಯೇ ಆಗಿರ್ತಾಳೆ ಈ ತಾಯಿಯ ಅನುಷ್ಠಾನವನ್ನು ಮಾಡೋದಕ್ಕೆ ಸೂಕ್ತವಾಗಿರತಕ್ಕಂಥ ದಿನಗಳು ಯಾವುದು ಅಂತ ನಾವು ನೋಡಿದ್ದಾದಲ್ಲಿ ಮಂಗಳವಾರ ಶುಕ್ರವಾರ ಪೌರ್ಣಮಿ ವಿಶೇಷವಾಗಿರತಕ್ಕಂಥ ದಿನಗಳು ಆಗಿರುತ್ತವೆ ಈ ದಿನಗಳಲ್ಲಿ ಪೂರ್ವಾಭಿಮುಖವಾಗಿ ಕುಳಿದುಕೊಂಡು ಸ್ಫಟಿಕ ಮಾಲೆಯಲ್ಲಿ ಈ ಒಂದು ಶೂಳಿನಿ ದುರ್ಗಾದೇವಿಗೆ ಸಂಬಂಧಪಟ್ಟಂತಹ ಒಂದು ಮಾಲಾಮಂತ್ರವನ್ನು ನಾವು ಜಪವನ್ನು ಮಾಡಬೇಕಾಗತ್ತೆ ಈ ಮಾಲಾ ಮಂತ್ರ ಈ ಪ್ರಕಾರವಾಗಿ ಇದೆ ಇದು ಕೇವಲ ನಿಮ್ಮ ಒಂದು ಮಾಹಿತಿಗೋಸ್ಕರ ಮಾತ್ರ ಕೊಡ್ತಾ ಇರತಕ್ಕಂಥದ್ದು ಇದನ್ನು ಸೂಕ್ತವಾದ ಗುರುಗಳ ಒಂದು ಉಪದೇಶದಿಂದ ಮಾತ್ರ ನೀವು ಸಿದ್ಧಿಗೊಳಿಸ್ಕೋಬೇಕಾಗ ವಿಚಾರ ಆಗಿರುತ್ತೆ ಶೂಳಿನಿ ದುರ್ಗಾದೇವಿಯ ಮಾಲಾ ಮಂತ್ರ ಈ ಪ್ರಕಾರವಾಗಿ ಇದೆ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೌಂ ಧುಂ ಜ್ವಲಜ್ವಲ ಶೂಲಿನಿ ದುಷ್ಟಗ್ರಹ ಹುಂಟ್ ಸ್ವಾಹ ಇದು ಶೂಲಿನಿ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾದ ಒಂದು ಮಾಲಾ ಮಂತ್ರ ಆಗಿರುತ್ತೆ ಇನ್ನು ಈ ದೇವಿಯ ಸ್ವರೂಪ ಹೇಗಿರುತ್ತೆ ಅಂದರೆ ನಾಲ್ಕು ಕೈಗಳು ಚತುರ್ಭುಜೆಯಾಗಿದ್ದು ಶಂಖಚಕ್ರ ಗದಾಪದ್ಮಗಳನ್ನು ಧಾರಣೆಯನ್ನು ಮಾಡಿಕೊಂಡಿರ್ತಾಳೆ ಮಹಾವಿಷ್ಣುವು ತನ್ನ ಕೈಯಲ್ಲಿ ಯಾವ್ಯಾವುದನ್ನು ಧಾರಣೆಯನ್ನು ಮಾಡಿಕೊಂಡಿರ್ತಾಳೋ ಅದೆಲ್ಲವನ್ನು ಈಕೆಯು ಧಾರಣೆಯನ್ನು ಮಾಡಿಕೊಂಡಿರೋದ್ರಿಂದ ಈಕೆಯನ್ನು ವಿಷ್ಣು ದುರ್ಗ ಅನ್ನೋ ಹೆಸರನ್ನು ಸಹ ಆರಾಧನೆ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ ನಾವು ಈ ಪ್ರಕಾರವಾಗಿ ಇಷ್ಟೆಲ್ಲ ಕೊಡೋದರ ಜೊತೆಯಲ್ಲಿ ಈಕೆ ನಮಗೆ ಮತ್ತೊಂದು ವಿಶೇಷವಾದ ಒಂದು ಅನುಕೂಲವನ್ನು ಮಾಡಿಕೊಡ್ತಾಳೆ ಅದೇನಂತಂದರೆ ಸೂಕ್ತ ಗುರುವನ್ನು ಆಯ್ಕೆಯನ್ನು ಮಾಡಿಕೊಳ್ಳೋದ್ರಲ್ಲಿ ಈ ಶೂಲಿನಿ ದುರ್ಗಾದೇವಿ ನಮಗೆ ಉಪಯುಕ್ತಳಾದಂಥ ಒಂದು ಸಹಾಯ ಆಗಿರತಕ್ಕಂಥ ಒಂದು ದೇವತಾ ಒಂದು ತತ್ವ ಆಗಿರುತ್ತೆ ಜೀವನದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರತಕ್ಕಂಥದ್ದು ಒಬ್ಬ ಸದ್ಗುರುವೇ ಆಗಿರುತ್ತೆ ಎಷ್ಟೋ ಬಾರಿ ನಮಗೆ ಗೊತ್ತಿಲ್ಲದೆ ಯಾರನ್ನೋ ಗುರುವಾಗಿ ಸ್ವೀಕಾರವನ್ನು ಮಾಡಿ ನಾವು ನಮ್ಮ ಜೀವನದ ಪ್ರಮುಖವಾದಂಥ ಒಂದು ಸಮಯವನ್ನು ಕಳ್ಕೊಂಡು ಏನನ್ನು ಕಲಿಯಿದೆ ಅಥವಾ ಕೆಟ್ಟ ವಿಷಯಗಳನ್ನು ಕಲಿತುಕೊಂಡು ಮ ನಮ್ಮ ಜೀವನದ ಅಮೂಲ್ಯವಾಗಿರತಕ್ಕಂಥ ಕ್ಷಣಗಳನ್ನು ವ್ಯರ್ಥ ಮಾಡ್ಕೊಡುವಂಥ ಒಂದು ಸಂದರ್ಭ ಬಂದುಬಿಡುತ್ತೆ ಈ ಥರ ಆಗಬಾರ್ದು ಸದ್ಗುರು ನಮ್ಮ ಜೀವನದಲ್ಲಿ ಸಿಗಬೇಕು ಅಂತಂದರೆ ಶೂಲಿನಿ ದುರ್ಗಾದೇವಿ ಅನುಷ್ಠಾನ ಒಂದು ಉಪಾಸನೆ ತುಂಬ ಮುಖ್ಯವಾದಂಥ ಒಂದು ವಿಚಾರ ಆಗಿರುತ್ತೆ ಈ ಎಲ್ಲ ಮಾಹಿತಿಯು ನಮ್ಮ ವೀಕ್ಷಕರಿಗೆ ಉಪಯುಕ್ತವಾದ ಮಾಹಿತಿಯಾಗಿರುತ್ತೆ ಇದನ್ನು ನೀವು ಸದ್ಬಳಕೆ ಮಾಡ್ಕೊಳ್ತೀರಾ ಸದುಪಯೋಗ ಮಾಡ್ಕೊಳ್ತೀರಾ ಅಂತ ಆಶಿಸ್ತಾ ಈ ದೃಶ್ಯಾವಳಿಗೆ ನಾನು ಸಮಾಪ್ತಿಯನ್ನು ಹೇಳ್ತಾ ಇದ್ದೀನಿ ಮುಂದಿನ ದೃಶ್ಯಾವಳಿಯಲ್ಲಿ ಮತ್ತಷ್ಟು ವಿಶೇಷವಾದ ಮಾಹಿತಿ ಅಂದಾಗ ಮತ್ತೆ ನಿಮ್ಮ ಮುಂದೆಗೆ ಬರ್ತೀವಿ ನಿರಂತರವಾಗಿ ಪ್ಯೂರ್ ಪ್ರೇಯರ್ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸ್ತಾ ಇರಿ ಧನ್ಯವಾದ ವೀಕ್ಷಕರೇ ಭದ್ರಂ ಕಲ್ಯಾಣ ಮಂಗಳಂ ಶಿವಂ ಶುಭಂ ಶೋಭನಂ हरि ओ स्वस्ति